ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಹೃದಯ ಸ್ಪರ್ಶಿ ಮಧುರ ಕ್ಷಣಗಳಿಗೆ ಸಾಕ್ಷಿಯಾದ ಅಲಬನೂರು ಗುರುವಂದನಾ ಕಾರ್ಯಕ್ರಮ. ಎಡದಂಡೆ ನಾಲೆ ನೀರಿನ ವಿಚಾರವಾಗಿ ಶಾಸಕ ಬಾದಲಿ ಹಾಗೂ ಮಾಜಿ ಶಾಸಕ ನಾಡಗೌಡ ರೈತರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಕೊಲ್ಲ ಶೇಷಗಿರಿ ರಾವ್. ಗ್ರಾಮ ಭಾರತ ಸದೃಢವಾದರೆ ದೇಶ ಸದೃಢವಾಗುತ್ತದೆ. ಮಂಜುಳಾ ಪಾಟೀಲ್. ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡದಿದ್ದರೆ ಚುನಾವಣೆ ಬಹಿಷ್ಕಾರ. ಡಾಕ್ಟರ್ ಬಸವರಾಜ ಪಿ ನಾಯಕ್ ಗುಡುಗು. ವಾರ್ತೆಗಳ ವಿವರ. ಅದೊಂದು ಅಪೂರ್ವ ಸಂಗಮ. ಎಲ್ಲರ ಬಳಿ ಹಳೆಯ ನೆನಪುಗಳ ರಾಶಿ. ಮೊಗೆದಷ್ಟು ಬಗೆದಷ್ಟು ಬರುವ ಹಳೆಯ ಮಧುರ ಕ್ಷಣಗಳ ಮೆಲುಕು. ನಲಿದುಣ್ಣಕ್ಕ ತಲ್ಲಣದ ತವಕದ ಸಂಭ್ರಮಗಳ ಸಂಗಮವಿದು. ಹೌದು, ಇದು ತಾಲೂಕಿನ ಅಲಬನೂರು ಚನ್ನಬಸವೇಶ್ವರ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. 1984 ಇಲ್ಲಿಯವರೆಗೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರು, ವಿದ್ಯಾರ್ಥಿಗಳ ಸಂಭ್ರಮ ಪ್ರತಿಯೊಬ್ಬರಿಗೂ ಮಾದರಿಯಾಯಿತು. ಅಕ್ಷರದ ಅನತೆ ಹಚ್ಚಿ ಬಾಳಿಗೆ ಬೆಳಕು ತೋರಿಸಿದ ಗುರುಗಳಿಗೆ ಗೌರವ ಸಲ್ಲಿಸುವ ಗಣಿತವೆತ್ತ ಸಮಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಪ್ರಜ್ಞೆಯಾಯಿತು. ಹೀಗೆ ಮಾತಿಲ್ಲದ ಮೌನದಲ್ಲಿ ಸಾಗಿದ ಅಕ್ಷರಗಳಿಗೆ ಭಾವನೆಗಳಿಗೆ ನಿಲುಕದ ಪದಗಳಿಗೂ ಸಿಲುಕದ ಈ ವಿಶಿಷ್ಟ ಹಾಗೂ ವಿಭಿನ್ನತೆಯಿಂದ ಕೂಡಿದ ಶಿಕ್ಷಕರ ಮೆರವಣಿಗೆ ಅರ್ಥಪೂರ್ಣ ಹಾದಿಯಲ್ಲಿ ಸಾಗಿತು. ಹಳೆಯ ವಿದ್ಯಾರ್ಥಿಗಳ ಕಣ್ಣಲ್ಲಿ ಧನ್ಯತಾ ಭಾವ ಜಿನುಗಿದರೆ ಕಲಿಸಿದ ಗುರುಗಳ ಕಣ್ಣುಗಳಲ್ಲಿ ಸಂಪೂರ್ಣ ಸಾರ್ಥಕ ಭಾವ ಕಾಣುತ್ತಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಮಾತನಾಡಿ, ಪ್ರತಿಯೊಬ್ಬರೂ ಆಯಾ ಕ್ಷೇತ್ರಗಳಲ್ಲಿ ಎಷ್ಟೇ ಉನ್ನತ ಸ್ಥಾನಕ್ಕೆ ತಲುಪಿದರೂ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಎಲ್ಲ ವೃತ್ತಿಗಳಿಗಿಂತ ಶಿಕ್ಷಕರ ವೃತ್ತಿ ದೊಡ್ಡದಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅಕ್ಷರ ದಾರಿ ಎರೆಯುವ ಮೂಲಕ ಡಾಕ್ಟರ್, ಇಂಜಿನಿಯರ್, ಲಾಯರ್ ಮಾಡುವ ಶಿಕ್ಷಕರು ತಾವು ಮಾತ್ರ ತಮ್ಮ ಶಿಷ್ಯರು ಉತ್ತುಂಗದಲ್ಲಿ ಇರುವುದನ್ನು ನೋಡಿ ಖುಷಿ ಪಡುತ್ತಾರೆ. ಹಳೆಯ ವಿದ್ಯಾರ್ಥಿ ಸಂಘ ಇಲ್ಲಿನ ಹಳೆಯ ವಿದ್ಯಾರ್ಥಿಗಳು ಕಟ್ಟಿಕೊಂಡು
ತಮ್ಮ ಶಾಲಾ ಶಿಕ್ಷಕರಿಗೆ ಈ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸುವುದು ಪ್ರತಿಯೊಂದು ಗ್ರಾಮದ ಹಾಗೂ ಹಳೆಯ ವಿದ್ಯಾರ್ಥಿ ಯುವ ಜನತೆಗೆ ಮಾದರಿಯಾಗಿದೆ. ಈ ಸಂಭ್ರಮ ನಾಡ ಹಬ್ಬವಾಗಿದೆ ಎಂದು ಬಣ್ಣಿಸಿದರು. ವಿದ್ಯಾರ್ಥಿಗಳಿಗೆ ಕಲಿಸಿದಾಗ ಅವರೊಂದು ಉನ್ನತ ಸ್ಥಾನದಲ್ಲಿ ಅವರು ಒಂದು ಕೆಲಸ ಮಾಡಿದಾಗ ಅದರ ಜೊತೆಗೆ ತಮ್ಮ ಹಿಂದೆನೂ ಒಂದು ಶಿಕ್ಷಕರ ಹೆಸರು ಅಂತ ಕೀರ್ತಿ ಇವತ್ತು ವಿದ್ಯಾರ್ಥಿಯರಿಗೆ ತಲುಪುತ್ತೆ. ಇವತ್ತು ಅಂತ ವಿದ್ಯಾರ್ಥಿಗಳು ನೀವಾಗಿದ್ದೀರಿ. ಇವತ್ತು ನಮ್ಮ ಸಿವಿನಗೌಡ ಅಣ್ಣನವರು ಹೇಳಿದ್ರು, ನಾವು ಏನು ನಿಮ್ಮ ಯಾವುದೇ ಒಂದು ಸಹಾಯ ಸಹಕಾರ ನಮಗೆ ಇವತ್ತು ನಿಮ್ಮ ಸ್ಕೂಲಿನ ಸಮಸ್ಯೆ ಏನೋ ಇರಲಿ ನಮ್ಮ ಮೂಲಕ ಗಮನಕ್ಕೆ ತನ್ನಿ, ನಮ್ಮ ಸಹಾಯ ಸಹಕಾರ ಇದ್ದೇ ಇರುತ್ತೆ. ಇವತ್ತು ಮಹಿಳೆಯರದು ಬಹಳ ಹೆಚ್ಚಿನ ಸಂಖ್ಯೆ ಇದೆ, ಅದರಿಂದಾಗಿ ನಮಗೆ ಡಿಗ್ರಿ ಕಾಲೇಜು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದ್ರ ಬಂದು ನೀವು ಪ್ರಪೋಸಲ್ ಕಳಿಸಿ. ನಾವು ನನಗೆ 8ನೇ ತಾರೀಕಲ್ಲಿ ಒಂದು ಜಿವಿ ಮೀಟಿಂಗ್ ಇದೆ, ಆ ಜಿವಿ ಮೀಟಿಂಗ್ ನಲ್ಲಿ ಒಂದು ಎಲ್ಲಾರು ಸೇರಿ ಚರ್ಚೆ ಮಾಡಿ ನಾವೊಂದು ಪ್ರಪೋಸಲ್ ಗೌರ್ಮೆಂಟ್ ಸಮಯಕ್ಕೆ ಕಳಿಸ್ತೀವಿ. ನಮ್ಮ ಸಹಾಯ ಸಹಕಾರ ಸಮಯ ನಿಮಗೆ ಇದ್ದೇ ಇರ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಇವತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ, ವಿದ್ಯಾರ್ಥಿಗಳು ಒಂದು ಶಿಕ್ಷಕ ವೃಂದದವರು, ಯಾವುದೇ ಒಂದು ವಿದ್ಯಾರ್ಥಿಗೆ ಇವತ್ತು ಶಿಕ್ಷಕರು ತಮ್ಮ ಮಕ್ಕಳಂತೆ ಕಾಣಬೇಕು. ಇವತ್ತು ಆ ಮಕ್ಕಳನ್ನು ತಮ್ಮ ಇವತ್ತು ತಾಯಂದ್ರು ಸಮೇಗೆ ಇರ್ತೀರಿ ಶಿಕ್ಷಕರಾಗಿ. ಇವತ್ತು ಅವರು ಏನು ಕಷ್ಟಪಟ್ಟು ಇವತ್ತು ಇಂತ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇರ್ತಾರಲ್ಲ, ಅಂತಹ ಅವರಿಗೆ ಜೀವನ ಅಳವಡಿಸಿಕೊಳ್ಳಲು ಗುರಿಯಾಗಿರುವವರು ಶಿಕ್ಷಕರಾಗಿರಬೇಕು. ಇವತ್ತು ವಿದ್ಯಾರ್ಥಿಯಲ್ಲಿ ಬಹಳಷ್ಟು ಇವತ್ತು ಸರ್ಕಾರದಿಂದ ಸಮಯಕ್ಕೆ ಸೌಲಭ್ಯಗಳು ಬಹಳಷ್ಟಿವೆ, ಅದರಿಂದಾಗಿ ವಿದ್ಯೆ ಇಲ್ಲದನ ಬಾಳು ಅಂದಿಗಿಂತಲೇ ಕಡೆಯಂತೆ. ಅದರಿಂದಾಗಿ ನಾವು ಅಂದಿಗಿಂತ ಕಡೆ ಆಗಬಾರ್ದು. ನಮ್ಮ ವಿದ್ಯೆಯನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ವಿದ್ಯಾವಂತರಾಗಿ ನಾವು ನಮ್ಮ ಗುರಿ ಸಾಧಿಸಬೇಕಂತ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಇವತ್ತು ಒಂದು ಶಿಕ್ಷಕರು ತಾವು ಹೇಳ್ಬೇಕಂದ್ರೆ ತಮ್ಮ ಯಾವುದೇ ಒಂದು ಪಾಠ ಮಾಡಲಿ ಶಿಕ್ಷಕರಿಗೆ ಒಬ್ಬೊಬ್ರು ಇಂಟೆಲಿಜೆಂಟ್ ಇರ್ತಾರೆ, ಒಬ್ಬೊಬ್ರು ಡಲ್ ಇರ್ತಾರೆ ಅಂತ. ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಹಿರೇಗೌಡರ್ ಮಾತನಾಡಿ, ಅಲಬನೂರು ಹಳೆಯ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ವಿಶಿಷ್ಟ ಹಾಗೂ ವಿಭಿನ್ನ ಕಾರ್ಯಕ್ರಮವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಯಶಸ್ವಿನ ಹಿಂದೆ ಗುರು ಇದ್ದೇ ಇರುತ್ತಾನೆ. ಅದು ಯಾವ ಕ್ಷೇತ್ರದಲ್ಲಿ ಆಗಿರಲಿ, ಗುರುವಿಲ್ಲದೆ ಯಶಸ್ಸಿನ ಹಾದಿ ದೊರೆಯುವುದೇ ಇಲ್ಲ. ರಾಷ್ಟ್ರಪತಿಯಿಂದ ಹಿಡಿದು ಒಬ್ಬ ಕಳ್ಳನವರೆಗೂ ಗುರು ಇದ್ದೇ ಇರುತ್ತಾನೆ. ತಮ್ಮೂರಿನ ಜಂಜಾಟದ ಬದುಕಿನಲ್ಲೂ ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳಿಗೆ ವಿದ್ಯೆ, ಬುದ್ಧಿ, ಪ್ರೀತಿ, ವಿಶ್ವಾಸ ನೀಡಿ ಮುಂದೆ ತರುತ್ತಾನೆ ಎಂದರು. ಬೇರೆ ಬೇರೆ ರಂಗಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪನ ಓದ್ತಿರಬಹುದು. ಇದೆಲ್ಲವುದಕ್ಕೂ ಯಾರು ಕಾರಣ? ಆ ಕಾರಣೀಕರ್ತರಿಗೆ ನಾವು ಒಂದು ಗುರುವಂದನೆಗಳನ್ನು ಸಲ್ಲಿಸಬೇಕು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಂತಕ್ಕಂಥ ಒಂದು ಆದಾಶದೊಂದಿಗೆ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ತುತ್ಯರ್ಹವಾಗಿರ್ತಕ್ಕಂಥ ಕೆಲಸ ಮತ್ತು ಅತ್ಯಂತ ಒಳ್ಳೆ ಗೌರವಾನ್ವಿತ ಕೆಲಸ ಅಂತಂದೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಸಲಿಂಗಪ್ಪ ಸರ್ ತಮ್ಮ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಮಾತಾಡಬೇಕಾದಾಗ ಹಲವಾರು ವಿಷಯಗಳನ್ನ ಜೀವ ಮತ್ತು ಜೀವನದ ಬಗ್ಗೆ ಮಾತಾಡಿದ್ರು. ಜೀವ ಕೊಡ್ತಕ್ಕಂಥವ್ರು ಬೇರೆ, ನಮ್ಮ ಜೀವನವನ್ನ ರೂಪಿಸ್ತಕ್ಕಂಥವ್ರು ಬೇರೆ ಅಂತಕ್ಕಂಥದ್ದು ಸತ್ಯ. ನಾವು ಎಲ್ಲ ಸಂದರ್ಭಗಳಲ್ಲಿ ನಾವು ಎಲ್ಲೇ ಹೋಗಬೇಕಂದ್ರೆ ನಮಗೊಬ್ಬ ಗುರು ಬೇಕು. ಉನ್ನತ ಸ್ಥಾನಕ್ಕೆ ನಮ್ಮ ದೇಶದ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥವ್ರಿಗೂ ಒಬ್ಬ ಗುರು ಇರ್ತಾರೆ. ನಾವು ಏನೇ ಮಾಡಿದ್ರು ಒಬ್ಬ ಗುರು ಇರ್ತಾನೆ. ಒಬ್ಬ ಕಳ್ಳನಿಗೂ ಒಬ್ಬ ಗುರು ಇರ್ತಾನೆ, ಒಬ್ಬ ರಾಷ್ಟ್ರಪತಿಗೂ ಒಬ್ಬ ಗುರು ಇರ್ತಾನೆ, ಒಬ್ಬ ವಿಜ್ಞಾನಿಗೂ ಒಬ್ಬ ಗುರು ಇರ್ತಾನೆ. ಪ್ರಪ್ರಥಮವಾಗಿ ನೆನೆಸ್ತಕ್ಕಂಥ ಕೆಲಸ ನನಗೆ ಕಲಿಸಿರ್ತಕ್ಕಂಥ ಒಂದೇನು ಒಳ್ಳೆಯ ಕೆಲಸ ಮಾಡಿದರೆ ನನಗೆ ಕಲಿಸಿರ್ತಕ್ಕಂಥ ಗುರುಗಳ ಆಶೀರ್ವಾದ, ನನಗೆ ಕಲಿಸಿರ್ತಕ್ಕಂಥ ಗುರುಗಳ ಪ್ರೇರಣೆ ಅಂತಂದ ನೆನಪು ಮಾಡ್ತಕ್ಕಂಥ ಕೆಲಸ. ಜೊತೆಗೆ ಒಬ್ಬ ಕಳ್ಳ ಎಲ್ಲಿಯಾದರೂ ಯಾರು ಕೈಯಾಗಾದ್ರೂ ಸಿಕ್ಕಾಗ ಯಾರನ್ನೇ ನೀನು ಕಲಿಸಿದ್ರು ಅಂತ ಕೇಳ್ತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಒಳ್ಳೆದಕ್ಕೂ ಕೆಟ್ಟದಕ್ಕೂ ಎಲ್ಲ ಸಂದರ್ಭಗಳಲ್ಲಿ ನೆನೆಸ್ತಕ್ಕಂಥದ್ದು ಒಬ್ಬರನ್ನ ಅವರು ಗುರುಗಳನ್ನ ಅಂತಕ್ಕಂಥ ಮಾತು. ಅಂತ ಗುರುಗಳ ಮಧ್ಯದಲ್ಲಿ ನಾವೆಲ್ಲರೂ ಕುಳಿತುಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತ ನಾವು ಭಾವಿಸಿದ್ದೇವೆ. ಸರ್ ಮಾತಾಡಬೇಕಾದಾಗ ನಾನು ಈ ಶಾಲೆಯಲ್ಲಿ ಓದಬೇಕಾದಾಗ ನನಗೆ ಕಲಿಸಿರ್ತಕ್ಕಂಥ ಗುರುಗಳು, ನಾನು ಅಡ್ಡಾಡಿರ್ತಕ್ಕಂಥದ್ದು ಪ್ರಣಯ ಪ್ರಸಂಗಗಳ ಬಗ್ಗೆನೂ ಮಾತಾಡಿದರು. ಶಕುಂತಲೆ ಮತ್ತು ದುಶ್ಯಾಸ ಹೀರಾಣವರ ಬಗ್ಗೆನೂ ಮಾತಾಡ್ತಾ ಇದ್ರು.
ಎದ್ದನದೊಡ್ಡಿಯ ಮಹಾಲಿಂಗ ಮಹಾಸ್ವಾಮಿಗಳು, ಅಲಬನೂರಿನ ವಿರೂಪಾಕ್ಷಯ್ಯ ಹಿರೇಮಠ್ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬಾದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಶಿವನಗೌಡ ಗೊರೆಬಳ್, ಜೆಡಿಎಸ್ ಮುಖಂಡ ಚಂದ್ರಗೋಪಾಲ್ ನಾಡಗೌಡ, ಬಿಇಒ ಸೋಮಶೇಖರ್ ಗೌಡ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿ ಬಸವರಾಜ್, ಎಸ್ಡಿಎಂಸಿ ಉಪಾಧ್ಯಕ್ಷ ಪ್ಯಾಟಿ ಬಸನಗೌಡ, ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬಸಲಿಂಗಪ್ಪ ಬಾದರ್ಲಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸಪ್ಪ ಹ್ಯಾಟಿ, ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷ ಬಿ ರವಿಯಪ್ಪ, ಮುಖ್ಯ ಗುರು ಮಲ್ಲಪ್ಪ ಬಾದರ್ಲಿ ಸೇರಿದಂತೆ 1984 ಇಲ್ಲಿಯವರೆಗೆ ಸೇವೆ ಸಲ್ಲಿಸಿದ ಶಿಕ್ಷಕರು ವೇದಿಕೆಯಲ್ಲಿದ್ದರು. 1984 ಇಲ್ಲಿಯವರೆಗೆ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವಿಚಾರವಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಅವರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವ ಮೂಲಕ ರೈತರನ್ನು ದಿಕ್ಕಿ ತಪ್ಪಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೊಲ್ಲ ಶಶಿಕರರಾವ್ ಆರೋಪಿಸಿದರು. ಐಸಿಸಿ ಸಭೆಯ ನಿರ್ಣಯದಂತೆ ನಿಗದಿತ ಪ್ರಮಾಣದ ನೀರು ಹರಿಸುವಲ್ಲಿ ಸಂಪೂರ್ಣರಾಗಿ ವಿಫಲರಾದ ಸ್ಥಳೀಯ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ಧೋರಣೆಯಿಂದ ರೈತರ ಅಪಾರ ಪ್ರಮಾಣದ ಬೆಳೆಗಳು ಒಣಗಿ ಹಾನಿಯಾಗಿವೆ. ಇದಕ್ಕೆ ಇವರುಗಳೇ ನೇರ ಹೊಣೆಯಾಗಿದ್ದಾರೆ. ನಾಡಗೌಡ ಹಂಪನಗೌಡ ಇವರಿಬ್ಬರು ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಿ ರೈತರ ಬದುಕಿನೊಂದಿಗೆ ಚೆಲ್ಲಾಟವಾಡಿದ್ದಾರೆ. ಶಾಸಕರು ನಿಯೋಗ ಕರೆದೊಯ್ದು ತೆಲಂಗಾಣ ಪಾಲಿನ ನೀರು ತರುತ್ತೇವೆಂದು ಹೇಳಿ ರೈತರಲ್ಲಿ ಆಸೆ ಮೂಡಿಸಿದ್ದರು. ಆದರೆ ಇಲ್ಲಿಯವರೆಗೂ ನೀರು ಬಿಡುವ ಬಗ್ಗೆ ಸ್ಪಷ್ಟತೆ ಇಲ್ಲ. ತುಂಗಭದ್ರಾ ಜಲಾಶಯದಲ್ಲಿ ನೀರಿದ್ದು ಮಳೆಯಾಗಿಯೂ ಒಂದು ಬೆಳೆ ಸಂಪೂರ್ಣವಾಗಿ ಬರದೇ ಇರುವುದು ಜಲಾಶಯದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಯಾಗಿದೆ ಎಂದು ದೂರಿದ್ದಾರೆ. ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ
ಕೂಡಲೇ ತುಂಗಭದ್ರಾ ಎಡದಂಡೆ ಕಾಲುವೆಯ ಗೇಟುಗಳನ್ನು ಸಂಪೂರ್ಣವಾಗಿ ತೆರೆಯಿಸಿ ನೀರು ಎಲ್ಲಿಯ ತನಕ ಬರುತ್ತದೆಯೋ ಅಲ್ಲಿಯ ತನಕ ನೀರು ಹರಿಸಿ ರೈತರ ಬೆಳೆಗಳನ್ನು ರಕ್ಷಿಸುವ ಮೂಲಕ ಅವರಿಗೆ ನೆರವಾಗಬೇಕು. ನೀರಿನ ಅಭಾವದಿಂದ ಬೆಳೆ ಹಾನಿಯಾಗಿರುವ ಪ್ರದೇಶಗಳಲ್ಲಿ ಸರ್ವೆ ನಡೆಸಿ ಸೂಕ್ತ ಪರಿಹಾರ ಒದಗಿಸಲು ಮುಂದಾಗಬೇಕು. ಅಲ್ಲದೆ ಈಗಾಗಲೇ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳ ಕೆರೆಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿದ್ದು ಕುಡಿಯುವ ನೀರಿಗಾಗಿ ಜನ ಹಾಗೂ ಜಾನುವಾರುಗಳು ಪರದಾಡುತ್ತಿದ್ದಾರೆ. ಈ ಬಗ್ಗೆಯೇ ಸೂಕ್ತ ಕ್ರಮ ಕೈಗೊಂಡು ಬೇಸಿಗೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡರು ತಾವು ಶಾಸಕರಾಗಿದ್ದಾಗ ನಾಲೆಗೆ ಸಮರ್ಪಕವಾಗಿ ನೀರು ಹರಿಸಿದ್ದೆ ಎಂದು ಹೇಳುತ್ತಿದ್ದಾರೆ. ಆದರೆ ಆಗ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತದಲ್ಲಿತ್ತು. ಆಗ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪನವರು ನಾಲೆಗೆ ನೀರು ಹರಿಸಿ ರೈತರ ನೋವಿಗೆ ಸ್ಪಂದಿಸಿದ್ದರು. ಇದನ್ನು ನಾಡಗೌಡರು ಅರಿವಿನಲ್ಲಿಟ್ಟುಕೊಂಡು ಮಾತನಾಡಲಿ. ರೈತರ ನೋವಿಗೆ ಸ್ಪಂದಿಸದೆ ರಾಜಕೀಯ ಮಾಡುತ್ತಿರುವ ಹಂಪನಗೌಡರಿಗೆ ಹಾಗೂ ನಾಡಗೌಡರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಸೇವಾ ಯೋಜನೆ ಮಹಾತ್ಮ ಗಾಂಧೀಜಿಯವರ ಆದರ್ಶದ ಕನಸಿನ ಕೂಸು. ಗ್ರಾಮ ಭಾರತ ಸದೃಢವಾದರೆ ದೇಶ ಸದೃಢವಾಗುತ್ತದೆ ಎನ್ನುವ ಪರಿಕಲ್ಪನೆ ಹೊಂದಿದ್ದ ಅವರ ಯೋಜನೆಗಳನ್ನು ಜಾರಿಗೆ ತರಲು ರಾಷ್ಟೀಯ ಸೇವಾ ಯೋಜನೆ ಆರಂಭವಾಯಿತು ಎಂದು ನಗರಸಭೆಯ ಅಧ್ಯಕ್ಷೆ ಮಂಜುಳಾ ಪಾಟೀಲ್ ಹೇಳಿದರು. ಅವರು ನಗರದ ಆರ್ಎಂಎಸ್ ಶಾಲೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ನಡೆದ ರಾಷ್ಟೀಯ ಸೇವಾ ಯೋಜನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಮಹಿಳೆಯರು ಕೂಡ ಈ ದೇಶದ ಆಗುಹೋಗುಗಳಲ್ಲಿ ಪಾಲ್ಗೊಂಡು ಸಮಬಲತೆಯನ್ನು ಕಂಡುಕೊಳ್ಳಬೇಕು ಎಂದಿದ್ದರು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ಸಾಗಿ ಸ್ವಾವಲಂಬನೆಯ ಬದುಕಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಭೂಮಿಕೆಯಾಗಲಿ ಎಂದರು. ಈ 100 ಜನನು ನಿಮ್ಮ ಸೇವೆ ಮನೋಭಾವನೆ ಪರಿಶ್ರಮ ಹಾಗೂ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಬಂದಾಗ ಇನ್ನು ಅದನ್ನು ಪ್ರೇರಣೆ ಎಷ್ಟು ಜನ ಆಗ್ಬೋದಂತ ನೀವೇ ಊಹೆ ಮಾಡ್ಕೊಳ್ಳಿ. ಹಂಗಾಗಿ ನಮ್ಮ ಸುಧಾರಣೆ ಏನಿದೆ ಅಲ್ಲ ನಮ್ಮಿಂದ ಆದಾಗ ಇಷ್ಟು ಜನ 100 ಹುಡುಗಿಯರು ನಮ್ಮ ಸಿಂಧನೂರಿನಲ್ಲಿ ಇದು ಒಂದೇ ಕಾಲೇಜಿನಲ್ಲಿ 100 ಜನ ಇದ್ರಿ, ಬೇರೆ ಬೇರೆ ಕಾಲೇಜಿನಲ್ಲಿ ಎಷ್ಟು ಜನ ಹುಡುಗಿಯರಿದ್ದೀರಿ, ಅವರೆಲ್ಲ ಇದರ ಸದುಪಯೋಗವನ್ನು ಪಡೆದುಕೊಂಡು ಆ ಮಟ್ಟಕ್ಕೆ ಅದರ ಉದ್ದೇಶದ ಮಟ್ಟಕ್ಕೆ ನೀವು ಬೆಳೆದಾಗ ಇದರಿಂದ ಇನ್ನು ಸಾವಿರಾರು ಜನ ಹುಡುಗಿಯರು ನೀವು ಒಂದು ಮನೆಯನ್ನು ಬೆಳಗೊಂಡು ಹೋಗೋರು ಆ ಟೈಮ್ನಲ್ಲಿ ಒಂದು ಅತ್ತೆಗೆ ಪ್ರೇರಣೆ ಆಗ್ತೀರಿ, ನಿಮ್ಮ ಮಕ್ಕಳಿಗೆ ಪ್ರೇರಣೆ ಆಗ್ತೀರಿ, ನಿಮ್ಮ ನಾದಿನಿಯರಿಗೆ ಪ್ರೇರಣೆ ಆಗ್ತೀರಿ, ಆಜುಬಾಜು ಇದ್ದವರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದವರಿಗೆಲ್ಲ ಪ್ರೇರಣೆ ಆಗ್ತೀರಿ. ಯಾವಾಗ ಶ್ರಮ ಮಾಡೋದು ಒಂದು ಹೇಯ ಕೆಲಸ ಅಲ್ಲ, ಶ್ರಮ ಯಾವಾಗ ಮಾಡ್ತೀವಿ ನಾವು ಅವಾಗ ಮೇಲ್ಮಟ್ಟಕ್ಕೆ ನಾವಾಗೇ ಬೆಳಿತೀವಿ, ಅದು ನಮ್ಮ ಅನುಭವನೂ ಸಹಿತ. ಯಾಕಂದ್ರೆ ಏನ್ ಮೈ ಮುರಿದು ಕೆಲಸ ಮಾಡಿದಾಗ ನಮ್ಮ ಆರೋಗ್ಯ ಸುಧಾರಿಸ್ತದ, ಹಸಿವಾಗ್ತದ, ಹೆಲ್ದಿ ಆಗ್ತೀವಿ. ಹಂಗಾಗಿ ನೀವು ಯಾವತ್ತು ಕೆಲಸ ಮಾಡೋದ್ರಲ್ಲಿ ಹಿಂದೆ ಬೀಳಬೇಡ್ರಿ. ಇವತ್ತು ಈಗಿನ ಕಾಲೇಜ್ನಲ್ಲಿ ನಾವು ಕಾಲೇಜಿನಲ್ಲಿ ಇದ್ದಾಗ ನಾನು 3 ಕಾಲೇಜ್ನಲ್ಲಿ ಒಂದು ಪ್ರೈಮರಿಯಿಂದ ಹಿಡಿದು ಪ್ರೈಮರಿಯಲ್ಲಿ ಒಂದು ಬಾವಿ ಮುಚ್ಚಿದೀವಿ, ಸ್ಕೌಟ್ಸ್ ಇತ್ತು ಅವಾಗ ನಾವು ಇದ್ದಾಗ, ಆಮೇಲೆ ಹೈಸ್ಕೂಲಿಗೆ ಹೋದಾಗೂ ಒಂದು ಬಾವಿ ಮುಚ್ಚಿದೀವಿ, ಜೂನಿಯರ್ ಕಾಲೇಜ್ನಲ್ಲಿ ಇದ್ದಾಗ ಬಿಲ್ಡಿಂಗಿಗೆ ಉಸು ಬರ್ತಿದ್ವಿ. ಆ ಖುಷಿನೇ ಬೇರೆ ಇರ್ತದೆ, ಮನೇಲಿ ಮಾಡೋಂಗಿಲ್ಲ ಕೆಲಸ. ಆದರೆ ಹೊರಗಡೆ ಬಂದಾಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಪ್ರಾಂಶುಪಾಲರ ಜೊತೆಗೆ ಪ್ರಾಧ್ಯಾಪಕರ ಜೊತೆ ಮಾಡಿದಾಗ ಆ ಖುಷಿನೇ ಬೇರೆ ಇರ್ತದೆ. ಹಾಗಾಗಿ ಶ್ರಮ ಪಡೋದ್ರಲ್ಲಿ ಯಾವುದು ಮುಜುಗರ ಮಾಡಿಕೊಳ್ಳದೇನೆ, ಎಲ್ಲರೂ ನಮ್ಮವರು. ಏನೇ ಉಪಕಾರ ಆದರೂ ನಾವು ಮಾಡಿದ ಉಪಕಾರ ಯಾವತ್ತೂ ನಮಗೆ ಕಟ್ಟಿಟ್ಟ ಬುತ್ತಿ. ಇವತ್ತು ಸಿಗದೆ ಇರ್ಬೋದು, ಕಷ್ಟ ಬರದೆ ಬಂದಾಗ ನಮಗೆ. ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಆರ್ಸಿ ಪಾಟೀಲ್ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ಸಮಬಾಳು ಸಮಪಾಲು ಮತ್ತು ಸಾಮಾಜಿಕ ನ್ಯಾಯ ಪರತೆಯನ್ನು ಮೈಗೂಡಿಸಿಕೊಳ್ಳಲು ಜೊತೆಯಾಗುತ್ತದೆ ಎಂದರು. ಮಾಡ್ರಿ, ನಿರೂಪಣೆ ಮಾಡಿದ್ರ ಮಾಡ್ರಿ, ಭಾಷಣ ಮಾಡೋದು ಏನಾರ ಇದ್ದಾರ ಪರಿಚಯ ಮಾಡ್ತಾರ ಮಾಡ್ರಿ, ಏನೂ ಮಾಡಕ್ಕೆ ಆಗಿಲ್ಲ ಅಂದ್ರೆ ಬಂದ ಹೂವನ್ನಾದ್ರೂ ಕೊಡ್ರಿ, ಅಂದಾಗ ಮಾತ್ರ ಸ್ಟೇಜ್ ಕ್ಲಿಯರ್ ಹೋಗಕ್ಕೆ ಸಾಧ್ಯತೆ ಐತಿ. ನಾಯಕತ್ವ ಗುಣಗಳನ್ನ ಕಲಿಯುತ್ತೆ. NSS ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಇದ್ದಂಗೆ, ಒಬ್ಬ ಜಿಗಿವಂತ ಯುವಕನಿಗೆ ಸ್ವಲ್ಪ ಖುಷಿ ಇರುವಂಥದ್ದು ಒಂದು ಏನಾದರೂ ಬೆಡ್ ಹಾಕಿ ಕೊಟ್ಟರೆ ಯಾವ ಒಂದು 4 ಫೀಟ್ ಜಾಸ್ತಿ ಜಿಗಿತಾನಿಲ್ಲ. ಇದು ಒಂದು NSS ಒಂದು ಪ್ಲಾಟ್ಫಾರ್ಮ್. NSS ಕೇವಲ ನೀವು ಇಲ್ಲಿ ಕೂತಿರೋದು ಇದು ಒಂದು ಲೋಕಲ್ ಕ್ಯಾಂಪ್ ಮಾತ್ರ, ಕಾಲೇಜಿನ ಒಂದು ಸ್ಥಳೀಯ ಲೋಕಲ್ ಕ್ಯಾಂಪ್ ಅಂತ ನಾವು ಕರಿತೀವಿ. ಜಿಲ್ಲಾ ಮಟ್ಟದ ಕ್ಯಾಂಪ್ ಇದೆ, ಡಿಸ್ಟಿಕ್ ಲೆವೆಲ್ ಕ್ಯಾಂಪ್ ಇದೆ, ಯೂನಿವರ್ಸಿಟಿ ಲೆವೆಲ್ ಕ್ಯಾಂಪ್ ಇದೆ, ರಾಜ್ಯ ಮಟ್ಟದ ಕ್ಯಾಂಪ್ ಇದೆ, ಸೌತ್ ಜೋನ್ ಕ್ಯಾಂಪ್ ಇದೆ, ರಾಷ್ಟ್ರ ಮಟ್ಟದ ಕ್ಯಾಂಪ್ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ NSS ವಿದ್ಯಾರ್ಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿಯೇ ಪಥಸಂಚಲನ ಮಾಡುವಂಥ ವಿದ್ಯಾರ್ಥಿ, ಲಾಸ್ಟ್ ಟೈಮ್ ನಾನು ನಿಮ್ಮ ಸತ್ತು ಹೇಳಿದ್ದೆ, ನಾನು ಸ್ಟೇಟ್ ಲೆವೆಲಲ್ಲಿ ಮಾಣಿಕ್ ಶಾ ಪೆರೇಡ್ ಗ್ರೌಂಡಲ್ಲಿ ರಾಜ್ಯಪಾಲರ ಮುಂದೆ ಪಥಸಂಚಲನ ಮಾಡುವಂಥ ಅವಕಾಶ ನಮ್ಮ NSS ವಿದ್ಯಾರ್ಥಿಗಳಿಗಿದೆ. ಅದೇ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳ ಮುಂದೆ ರಾಜ್ಪಥ್ ಮೇಲೆ ಪಥಸಂಚಲನ ಮಾಡುವಂಥ ಅವಕಾಶ ನಮ್ಮ NSS ವಿದ್ಯಾರ್ಥಿಗಳಿಗಿದೆ. ಎಲ್ಲ ಅವಕಾಶಗಳು ನಮ್ಮ ವಿದ್ಯಾರ್ಥಿಗಳು ಸಿಕ್ಕೇ ಸಿಗ್ತವೆ. NCC ಮತ್ತು NSS ಎರಡು ಅಣ್ಣ ತಮ್ಮಿದ್ದಂಗೆ. ಅವ್ರ ಉದ್ದೇಶ ಅಂದರೆ ಗಡಿ ಭಾಗದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಅವರನ್ನು ಬಳಸ್ಕೊಳ್ಬೇಕಂತೇಳಿ
ಅವರನ್ನು ಎನ್ ಎಸ್ ಸಿ ಸಿ ಅವ್ರನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಎನ್ ಎಸ್ ಎಸ್ನವರು ಒಳಗಡೆ ಇರುವಂಥ ಸಮಸ್ಯೆಗಳನ್ನು ದೇಶದ ಅಭಿವೃದ್ಧಿಗೋಸ್ಕರವಾಗಿ ಎಲ್ಲರ ಸುನಾಮಿ ಬಂತಂದರೆ ಅಲ್ಲಿ ಕೆಲಸ ಮಾಡೋರು ಯಾರು ಅಂತಂದರೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು. ನಾವು 39,80,000 ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ಅಷ್ಟು ಜನ ಎನ್ ಎಸ್ ಎಸ್ ಉಗ್ರನ ಇವತ್ತು ದೇಶದಲ್ಲಿದೆ. ಒಂದೇ ಒಂದು ನಮ್ಮದು ಮೇನ್ ಆಫೀಸ್ ಇರೋದು ಡೆಲ್ಲಿಯಲ್ಲಿ, ಅಲ್ಲಿ ಎನ್ ಎಸ್ ಎಸ್ ಸೆಲ್ನಲ್ಲಿ ಏನಾದರೂ ಕರೆ ಕೊಟ್ಟರೆ 39,00,000 ವಿದ್ಯಾರ್ಥಿಗಳು ಸೇವೆಗೆ. ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾಧಿಕಾರಿ ಡಾಕ್ಟರ್ ಮದಗಪ್ಪ ಜಿ ಮಾತನಾಡಿದರು. ಹಾಗೆ ನಮ್ಮ ಕಾಲಿನ ಟ್ರಾನ್ಸ್ಫಾರ್ಮರ್ ಕೂಡ ಇದಕ್ಕೆ ಒಳ್ಳೆಯ ಬೃಹತ್ತರ ಕೊಟ್ಟಿ ಕಾರ್ಯಕ್ರಮ ನಡೆಸಿಕೊಂಡು ಹೋಗಕ್ಕೆ ನಮಗೆ ಸಹಕಾರ ಕೊಡಿದ್ದಾರೆ. ಅವರಿಗೂ ಕೂಡ ನಾನು ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸುತ್ತಾ, ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿಯವರ ಒಂದು ನೆನಪಿನ ಸ್ಮಾರಕವಾಗಿ, ಅಂದರೆ ಗಾಂಧೀಜಿಯವರ ಒಂದು ಕನಸು ಗ್ರಾಮಗಳ ಉದ್ಧಾರವಾದರೆ ಇಡೀ ಭಾರತ ಒಂದು ಆರ್ಥಿಕತೆ ಉದ್ಧಾರವಾಗುತ್ತದೆ ಎಂಬ ಆಲೋಚನೆ ಇಟ್ಟುಕೊಂಡು ಈ ರಾಜ್ಯ ಯೋಜನೆಗೆ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟರು. ಆದರೆ ಆ ಸಮಯದಲ್ಲಿ ಡಾಕ್ಟರ್ ವಿ ಟಿ ಆರ್ವಿರಾವ್ ಮತ್ತು ಸಿ ಡಿ ದೇಶಮುಖ್ ಎಂಬ ಪ್ರಮುಖ ರಾಜಕೀಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ನಮ್ಮ ದೇಶದಲ್ಲಿ ಗಾಂಧೀಜಿಯವರ ಅಂದರೆ 1869 ಅಕ್ಟೋಬರ್ 2 ಗಾಂಧೀಜಿಯವರು ಹುಟ್ಟಿದರು. 1869 1969 ವರ್ಷಕ್ಕೆ ಗಾಂಧೀಜಿಯವರು 100 ಅಂದರೆ 100 ಶತಾಬ್ದಿ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂ ಕಾಳಿಂಗಪ್ಪ, ಡಾಕ್ಟರ್ ಬಸವರಾಜ್ ಬಡಿಗೇರ್, ಆರ್ಎಂಎಸ್ ಮುಖ್ಯ ಗುರು ವಿಶ್ವನಾಥ್ ಕೆಮಠ, ಉಪನ್ಯಾಸಕರಾದ ಪ್ರೊಫೆಸರ್ ನೂರು ಭಾಷ, ಚನ್ನಬಸಮ್ಮ, ತ್ರಿಕುಮಾರ, ಶೋಭಾ ತೋರ್ಗಲ್, ಭವಾನಿ, ಸುಜಾತ, ಲಿಖಾಯತ್ ಸೇರಿದಂತೆ ಮುಂತಾದವರಿದ್ದರು. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿಯರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಳೆದ ಅನೇಕ ವರ್ಷಗಳಿಂದ ಅತ್ಯಂತ ಕಡಿಮೆ ವೇತನ ಪಡೆದು ಕೆಲಸ ಮಾಡುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡದಿದ್ದರೆ ಮುಂದೆ ಬರುವ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳನ್ನು ಬಹಿಷ್ಕಾರ ಮಾಡಲಾಗುವುದು ಎಂದು ಸರ್ಕಾರಿ ಮಹಾವಿದ್ಯಾಲಯದ ತಾಲೂಕಾ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಹೇಳಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯದ 412 ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜುಗಳಲ್ಲಿ ಸುಮಾರು 13,500 ಅತಿಥಿ ಉಪನ್ಯಾಸಕರು ಸೇವಾ ಭದ್ರತೆ ಇರದೆ ಪಾಠ ಮಾಡುತ್ತಾರೆ. ಇದುವರೆಗೂ ಕನಿಷ್ಠ ಪಿಎಫ್ ವೈದ್ಯಕೀಯ ವ್ಯವಸ್ಥೆ ಕೂಡ ಸಿಗದೆ ಅವರ ಬಾಳು ಅಯೋಮಯವಾಗಿದೆ. ಇದುವರೆಗೂ ಸಾಕಷ್ಟು ಸಲ ಸರ್ಕಾರಕ್ಕೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನೆಯಾಗಿಲ್ಲ. ಕಾರಣ, ಆಳುವ ವರ್ಗಗಳು ಇನ್ನಾದರೂ ನಮ್ಮ ಕೂಗಿಗೆ ಸ್ಪಂದನೆ ಮಾಡಿ ವಿಶೇಷ ಅಧಿವೇಶನದಲ್ಲಿ ನಮ್ಮ ಸಮಸ್ಯೆಗಳನ್ನು ಆಲಿಸಲಿ, ಇಲ್ಲವೇ ರಾಜ್ಯದ 13,500 ಉಪನ್ಯಾಸಕರ ಕುಟುಂಬ ಮುಂಬರುವ ಚುನಾವಣೆಗಳನ್ನು ಬಹಿಷ್ಕಾರ ಮಾಡಲೇಬೇಕಾಗುತ್ತದೆ ಎಂದು ಹೇಳಿದರು. ನೀಡುವಂತಹ ಒತ್ತಾಯವನ್ನು ಕುರಿತು ನಾವು ಈಗಾಗಲೇ ಅನೇಕ ಬಾರಿ ಶಾಸಕರಿಗೆ, ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಮತ್ತು ಉನ್ನತ ಶಿಕ್ಷಣ ಮಂತ್ರಿಗಳು ಮತ್ತು ಕಾನೂನು ಇಲಾಖೆಯ ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಇತರೆ ಅನೇಕ ಸಚಿವರು ಕೂಡ ಪತ್ರ ವ್ಯವಹಾರಗಳನ್ನು ಮಾಡಿದ್ದಾರೆ. ಆದರೆ 13,500 ಅತಿಥಿ ಉಪನ್ಯಾಸಕರನ್ನು 2003 ಇಲ್ಲಿಯವರೆಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ಸೂಕ್ತವಾಗಿರುವಂತಹ ಒಂದು ಸೇವಾ ಭದ್ರತೆ ಅನ್ನುವಂಥದ್ದು ಇದುವರೆಗೂ ಕೂಡ ಸಿಗದೇ ಇರುವಂಥದ್ದು ಒಂದು ಬಹುದೊಡ್ಡ ದುರಂತ. ಈ ಕಾರಣಕ್ಕಾಗಿ ಇನ್ನು ಸರ್ಕಾರ ಏನು ತನ್ನ ಕಾಲಮಿತಿಯ ಒಳಗೆ ಇನ್ನೂ 1 ಒಳಗೇ ನಮಗೆ ಸೂಕ್ತವಾಗಿರುವಂತಹ ಒಂದು ಸೇವಾ ಭದ್ರತೆಯನ್ನು ಒದಗಿಸಿಕೊಡುವಲ್ಲಿ ನ್ಯಾಯ ಒದಗಿಸಿಕೊಡಬೇಕೆನ್ನುವಂತಹ ಒಂದು ಆಶಾಭಾವನೆಯನ್ನು ನಮ್ಮ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಒಂದು ಆಸೆಯನ್ನು ಇರಿಸಿಕೊಂಡಿದೆ. ಒಂದು ವೇಳೆ ಅದು ಈಡೇರಿದಂತಹ ಸಂದರ್ಭದಲ್ಲಿ ಬಹುಶಃ ನಾವು ಮುಂದೆ ಬರುವಂತಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಗಳನ್ನು 13,500 ಅತಿಥಿ ಉಪನ್ಯಾಸಕರು ಮತ್ತು ಅವರ ಕುಟುಂಬ ವರ್ಗ ಎಲ್ಲರೂ ಕೂಡ ಸೇರಿಕೊಂಡು ನಾವು ಒಕ್ಕರ್ಲಿಂದ ಸೇವಾ ಭದ್ರತೆ ಸಿಗುವವರೆಗೂ ಕೂಡ ನಾವು ಆ ಚುನಾವಣೆಯನ್ನು ಸಮರ್ಪಕವಾಗಿ ನಾವು ಬಹಿಷ್ಕಾರ ಮಾಡ್ತೇವೆ ಎನ್ನುವಂತಹ ಒಂದು ಸಮನ್ವಯ ಸಮಿತಿಯ ಒಂದು ಸಂದೇಶ ಎನ್ನುವಂಥದ್ದು ಕೂಡ ನಮಗೆ ರವಾನೆಯಾಗಿರುವಂಥದ್ದು. ಮತ್ತು ಈ ಉಮಾದೇವಿ ಪ್ರಕರಣ ಎನ್ನುವಂತಹ ಅಡಿಯಲ್ಲಿ
ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಿಕೊಡಬೇಕೆನ್ನುವಂತಹ ಒಂದು ವ್ಯವಸ್ಥೆಯ ಒಳಗೆ ಸಂವಿಧಾನದ 309ನೇ ಕಲಮಿನ ಪ್ರಕಾರ ಅವರಿಗೆ ವಿಶೇಷವಾಗಿರುವಂತಹ ಒಂದು ನಿಯಮಾವಳಿಯನ್ನು ರೂಪಿಸಿ ಆಯಾ ಇಲಾಖೆಗೇ ಪರಮಾಧಿಕಾರ ಇದೆ ಎನ್ನುವಂತಹ ಒಂದು ತೀರ್ಪನ್ನು ಕೂಡ ಕೊಟ್ಟಿದೆ. ಆದರೆ ಈ ತೀರ್ಪನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಿಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಹಿಂದೇಟನ್ನು ಆಗ್ತಾ ಇರುವಂತಹದ್ದು ಇಡೀ ಅತಿಥಿ ಉಪನ್ಯಾಸಕರ ಬಾಳಿನಲ್ಲಿ ಬಹುದೊಡ್ಡ ದುರಂತವಾಗಿದೆ. ಆ ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ಮತ್ತು ಆ ಉಮಾದೇವಿ ಪ್ರಕರಣದ ತೀರ್ಪಿನ ಅನ್ವಯದಿಂದಲೇ ಸಾಕಷ್ಟು ಗುತ್ತಿಗೆ ನೌಕರರು ಅನೇಕ ಸಂಖ್ಯೆಯಲ್ಲಿ ಸೇವಾ ಭದ್ರತೆಯನ್ನು ಪಡೆದುಕೊಂಡಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ. ಈ ಎಲ್ಲ ಹಿನ್ನೆಲೆ ಒಳಗೆ ನಾವು ನಮಗೆ ಸೂಕ್ತವಾಗಿರುವಂತಹ ಒಂದು ಸೇವಾ ಭದ್ರತೆ ಎನ್ನುವಂಥದ್ದು ಸಿಗದೇ ಇದ್ದಂಥ ಪಕ್ಷದಲ್ಲಿ ಮುಂದೆ ಬರುವಂತಹ ಡಾಕ್ಟರ್ ಹುಸೇನಪ್ಪ ಅಮರಾಪುರ್ ಮಾತನಾಡಿದರು. ಕಾರಣ ಇಷ್ಟೇ, ಈಗಾಗಲೇ ನಾವು ಸರ್ಕಾರ ಮತ್ತು ರಾಜ್ಯ ಸಭೆ ಸದಸ್ಯರು, ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರ ಸಮ್ಮುಖದಲ್ಲಿ ಹೋಗಿ ಭೇಟಿ ಮಾಡಿ ಆ ಬಜೆಟ್ನಲ್ಲಿ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ. ಅದು ಕೂಡ ಆ ಸಮಸ್ಯೆ ಬಗೆಹರಿಲೇ ಇಲ್ಲ. ಮತ್ತು ವಿಶೇಷ ಅಧಿವೇಶನದಲ್ಲಾದರೂ ಕೂಡ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಕುರಿತಾಗಿ ಮತ್ತು ವೇತನದ ಹೆಚ್ಚಳದ ಕುರಿತಾಗಿ ಕೂಡ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಕೂಡ ಆ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಕೂಡ ನಾವು ಸರ್ಕಾರವನ್ನು ಒತ್ತಾಯಿಸಿದ್ವಿ. ಆದರೂ ಕೂಡ ಇದುವರೆಗೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬರದೇ ಇರುವಂಥದ್ದು ನಮ್ಮ ದುರಂತ. ಅಷ್ಟೇ ಅಲ್ಲದೆ ಕೇವಲ ಪತ್ರ ವ್ಯವಹಾರದ ಮೂಲಕ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ವಿನಃ ಆ ವಿಶೇಷ ಅಧಿವೇಶನದಲ್ಲಿ ಯಾವುದೇ ಸಚಿವ, ಸಂಸದರು, ಶಾಸಕರು ಕೂಡ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರುವಂಥದ್ದು ಬಹುದೊಡ್ಡ ದುರಂತವಾಗಿ ಪರಿಣಮಿಸಿದೆ. ಹಾಗಾಗಿ ದಿನಾಂಕ 5ನೇ ತಾರೀಕಿನಿಂದ ನಮ್ಮ ರಾಜ್ಯ ಸಮನ್ವಯ ಸಮಿತಿಯ ನಿರ್ದೇಶನದಂತೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಸಚಿವರ ನಿವಾಸದ ಮನೆಗಳಿಗೆ ಭೇಟಿ ಕೊಡುವುದರ ಮುಖಾಂತರ, ಅವರ ಕಾರ್ಯಾಲಯಗಳಿಗೆ ಮನವಿ ಪತ್ರವನ್ನು ನೀಡುವುದರ ಮುಖಾಂತರ ನಾವು ಈ ಒಂದು ಹೊಸ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಮುಂದೆ ಬರುವಂತಹ MLA ಮತ್ತು MLC ಚುನಾವಣೆಗಳಿಗೂ ಕೂಡ ನಾವು ಮತದಾನ ಬಹಿಷ್ಕಾರ ಮಾಡಬೇಕೆನ್ನುವಂಥ ಒಂದು ನಿರ್ಧಾರವನ್ನು ಕೂಡ ರಾಜ್ಯ ಸಮನ್ವಯ ಸಮಿತಿ ಈಗಾಗಲೇ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಇಂದು ಅತಿಥಿ ಉಪನ್ಯಾಸಕರ ಸ್ಥಿತಿಗಳು. ಈ ಸಂದರ್ಭದಲ್ಲಿ ಸರ್ಕಾರಿ ಮಹಾವಿದ್ಯಾಲಯದ ತಾಲೂಕಾ ಅತಿಥಿ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ಪರಶುರಾಮ್ ಮಲ್ಲಾಪುರ್, ನಾರಾಯಣ ಬೆಳಗುರ್ಕಿ, ಹಮೀರ್ ಹಮಾಜ್, ಶಂಕರ್ ಗುರಿಕರ್, ರವಿಕುಮಾರ್ ಸಾಸಲ್ಮರಿ ಸೇರಿದಂತೆ ಮುಂತಾದವರಿದ್ದರು. ರೌಡಕುಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಹಿರೇಗೌಡರ್ ಹೇಳಿದರು. ಅವರು ತಾಲೂಕಿನ ರೌಡಕುಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಲಕ್ಷ್ಮೀ ಕ್ಯಾಂಪ್ನಲ್ಲಿ HKRDBಯ 75 ಲಕ್ಷ ರೂಪಾಯಿ ವೆಚ್ಚದ CC ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ವಿವಿಧ ಗ್ರಾಮಗಳ ವಿದ್ಯುತ್ ಕಂಬಗಳ ದುರಸ್ತಿ ಹಾಗೂ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿಗಳು ಶಾಸಕರು ತಮ್ಮ ಕ್ಷೇತ್ರಕ್ಕೆ ನೀಡಿದ್ದಾರೆ ಎಂದು ಅವರು ತಿಳಿಸುತ್ತಾ, ಶಾಸಕ ಹಂಬನಗೌಡ ಬಾದಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಸಾಕಷ್ಟು ಅನುದಾನವನ್ನು ಕ್ಷೇತ್ರಕ್ಕೆ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಈಗಾಗಲೇ ಎಲ್ಲಾ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಿ ನೀರಿನ ಸಮಸ್ಯೆಯೇ ಇಲ್ಲದಂತೆ ಮಾಡಿದ್ದಾರೆ. 100 ಕೋಟಿ ರೂಪಾಯಿಗಳನ್ನು ಸಿಂಧನೂರು ಮತಕ್ಷೇತ್ರಕ್ಕೆ ತರುವ ಮೂಲಕ ಕ್ಷೇತ್ರದ ಚಿತ್ರಣವೇ ಬದಲು ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಗುತ್ತಿಗೆದಾರರು ಕಳಪೆ ನಡೆಯದಂತೆ ಎಚ್ಚರ ವಹಿಸಿ ಸುಂದರವಾದ ರಸ್ತೆಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. RDCC ಬ್ಯಾಂಕ್ ಅಧ್ಯಕ್ಷ ಪಾಪನಗೌಡ ಬಾದರ್ಲಿ, ನಗರಸಭೆ ಮಾಜಿ ಅಧ್ಯಕ್ಷ ಜಾಫರ್ ಅಲಿ ಜಾಗೀರ್ದಾರ್, ತಾಲೂಕು ಪಂಚಾಯತ್ ಸದಸ್ಯ ನರಸಿಂಹ, ಮುಖಂಡರಾದ ಸೈಯದ್ ಯೂನಿಸ್ ತಡೆಸುಗೂರ್, ಕಾಸಿಂ ಸಾಬ್, ಭಾಸ್ಕರ್ ರಾವ್, ರೆಡ್ಡಿ ಪ್ರಸಾದ್, ಬಸನಗೌಡ ಮಾಲಿ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ಗಾಂಜಾ ಮಾರಾಟ ಸಂಪೂರ್ಣವಾಗಿ ನಿಷೇಧವಿದ್ದರೂ ಸಿಂಧನೂರಿನಲ್ಲಿ ಬೀದಿ ಬೀದಿಗಳಲ್ಲಿ ಭರ್ಜರಿಯಾಗಿ ಗಾಂಜಾ ಮಾರಾಟ ನಡೆಯುತ್ತಿದ್ದು ಪೊಲೀಸ್ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆಯಾ ಎನ್ನುವ ಆರೋಪಗಳು ಕೇಳಿ ಬರುತ್ತಿವೆ. ನಗರದ ಹೃದಯ ಭಾಗವಾದ ವೀರಗಂಗಾಧರ್ ಆಸ್ಪತ್ರೆಯ ಅಕ್ಕಪಕ್ಕದ ಮೊಬೈಲ್ ಶಾಪುಗಳ ಹತ್ತಿರ ಬರದಿಂದಲೇ ಗಾಂಜಾ ಮಾರಾಟ ನಡೆಯುತ್ತಿದೆ. ಇದನ್ನು ತಾಲೂಕಿನ ಸುಲ್ತಾನ್ಪುರ, ಎದ್ದರದೊಡ್ಡಿ, ತಿಮ್ಮಾಪುರ ಗ್ರಾಮದ ಹೊಲಗಳಲ್ಲಿ ಗೌಪ್ಯವಾಗಿ ಬೆಳೆದು ಮಾರಾಟ ಮಾಡಲಾಗುತ್ತಿದೆ. ಬೆಳೆಯುವುದು, ಮಾರಾಟ ಮಾಡುವುದು ಸಂಪೂರ್ಣ ನಿಷೇಧವಿದೆ. ಆದರೆ ಸಿಂಧನೂರು ನಗರದಲ್ಲಿ ಹಾಡು ಹಗಲೇ ಯಾವುದೇ ಭಯವಿಲ್ಲದೆ ಮಾರಾಟ ನಡೆಯುತ್ತಿರುವುದನ್ನು ನೋಡಿದರೆ ಪೊಲೀಸ್ ಇಲಾಖೆಯ ವೈಫಲ್ಯ ತೋರುತ್ತದೆ. ಈ ಬಗ್ಗೆ ಮಾರಾಟಗಾರ ಹನುಮಂತಪ್ಪ ಎನ್ನುವವರು ನಿತ್ಯವೂ ತಂದು ಇಲ್ಲೇ ಮಾರಾಟ ಮಾಡುತ್ತೇವೆ ಎಂದು ಅಳುಕಿಲ್ಲದೆ ಹೇಳುತ್ತಾರೆ. ನಗರದ ವಿವಿಧ ವಾರ್ಡ್ಗಳ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತಿರುವುದರಿಂದ ಯುವಜನತೆ, ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿಯೇ ಅತಿ ಹೆಚ್ಚು ಗಾಂಜಾ ಬೆಳೆದು ಮಾರಾಟ ಮಾಡಲಾಗುತ್ತಿದೆ.
ಇಲ್ಲಿ ಬೆಳೆದ ಗಾಂಜಾ ಆಂಧ್ರಪ್ರದೇಶಕ್ಕೂ ಹೋಗುತ್ತಿದೆ ಎನ್ನುವ ಅನುಮಾನಗಳಿವೆ. ನಗರದ ಪ್ರಮುಖ ಸ್ಥಳಗಳಲ್ಲಿ ಗಾಂಜಾ ಮಾರಾಟ ನಡೆಯುತ್ತಿರುವುದರಿಂದ ಇದು ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲವೇ ಅಥವಾ ಗೊತ್ತಿದ್ದರೂ ಸುಮ್ಮನಿರಲಾಗುತ್ತಿದೆಯಾ ಎನ್ನುವ ಬಗ್ಗೆ ಹಲವಾರು ಅನುಮಾನಗಳು ಮೂಡುತ್ತಿವೆ. ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಇದರ ವಿರುದ್ಧ ಕ್ರಮಕ್ಕೆ ಮುಂದಾಗುವರೋ ಕಾದು ನೋಡಬೇಕಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತ ಆಂಧ್ರಪ್ರದೇಶದಲ್ಲಿ ಪುಣ್ಯಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನಕ್ಕಾಗಿ ನಿತ್ಯ ಸಾವಿರಾರು ಭಕ್ತರು ದೂರದಿಂದ ಪಾದಯಾತ್ರೆಯ ಮೂಲಕ ಶ್ರೀಶೈಲಕ್ಕೆ ತೆರಳುತ್ತಿದ್ದಾರೆ. ಮಳೆಯಿಲ್ಲದೆ ಕೆರೆಕಟ್ಟೆಗಳು ಕಾಲುವೆಗಳು ನೀರಿಲ್ಲದೆ ಬತ್ತಿ ಬರೆದಾಗಿದ್ದು ಯಾತ್ರಿಗಳು ತುಂಬಾ ಕಷ್ಟದಿಂದ ಮಲ್ಲಯ್ಯನ ನಾಮಸ್ಮರಣೆ ಮಾಡುತ್ತಾ ಯಾತ್ರೆಯನ್ನು ಸಾಗಿಸಿದ್ದಾರೆ. ನಿರ್ಗತಿಕರಿಗೆ ಗತಿಯು ನೀನೆ, ಬಡವರಿಗೆ ತೈ ತಂದಿಯು ನೀನೆ, ಬಡವರಿಗೆ ತೈ ತಂದಿಯು ನೀನೆ, ಕಷ್ಟ ಕಾಲದಲ್ಲಿ ಕೈಯನ್ನು ತೋರಿ ಕರುಣೆಯಿಂದ ಕಾಪಾಡುವ ನೀನೆ, ಕರುಣೆಯಿಂದ ಕಾಪಾಡುವ ನೀನೆ, ಕರ್ಮ ಶುದ್ಧಿಗೆ ಮರ್ಮದ ಮಂತ್ರ ನೀನೇ ಮಹಾದೇವ, ಕರ್ಮ ಬುದ್ಧಿ ದಯ ಪಾಲಿಸು ತಂದಿ ನೀನೇ ಪರದೈವ. ಈ ಬಾರಿ ಜಾಸ್ತಿ ಇದ್ದು ಮಾರ್ಗದುದ್ದಕ್ಕೂ ನೀರಿನ ತೊಂದರೆ ಇರುವ ಕಾರಣ ದಾಹ ತೀರಿಸಿಕೊಳ್ಳಲು ಭಕ್ತರು ಪರದಾಡುತ್ತಿದ್ದಾರೆ. ಬಿರು ಬಿಸಿಲಿನ ನೀರಿನ ದಾಹವನ್ನು ಲೆಕ್ಕಿಸದೆ ಭಕ್ತಾದಿಗಳು ದೇವರ ಗಾಡಿ ಇಳಿದುಕೊಂಡು ಕಾಲಿಗೆ ಕೋಲು ಕಟ್ಟಿಕೊಂಡು ಗಂಟು ಹೊತ್ತುಕೊಂಡು ಸಾಲು ಸಾಲಾಗಿ ಹೋಗುತ್ತಿದ್ದಾರೆ. ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಬಿಸಿಲಿನ ಜಳ ಹಾಗೂ ದಾಹವನ್ನು ಲೆಕ್ಕಿಸದೆ ಮಲ್ಲಯ್ಯ ಮಲ್ಲಯ್ಯ ಎನ್ನುತ್ತಾ ಪ್ರಯಾಣ ನಡೆಸಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ, ರಾಮದುರ್ಗ, ಮುಧೋಳ್ ಸೇರಿದಂತೆ ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ಅನೇಕ ಗ್ರಾಮ ಪಟ್ಟಣಗಳಿಂದ ನಿತ್ಯ ಸಾವಿರಾರು ಭಕ್ತರ ದಂಡು ಮಸ್ಕಿ ಮಾರ್ಗವಾಗಿ ಶ್ರೀಕ್ಷೇತ್ರಕ್ಕೆ ತೆರಳುತ್ತಿದ್ದು ಪಟ್ಟಣದಲ್ಲಿ ಅನೇಕ ಭಕ್ತರು ಪಾದಯಾತ್ರಿಗಳಿಗೆ ಪ್ರಸಾದ, ಉಪಹಾರ, ಹಣ್ಣು ಹಂಪಲು ವಿತರಣೆ, ಮಜ್ಜಿಗೆ, ಶರ್ಬತ್, ತಂಪು ಪಾನೀಯ, ಶುದ್ಧ ನೀರು ಸೇರಿದಂತೆ ಯಾತ್ರಿಗಳಿಗಾಗಿ ವಿಶ್ರಾಂತಿ ವ್ಯವಸ್ಥೆ ಮಾಡುತ್ತಿದ್ದಾರೆ. ಸುಮಾರು 800 ಕಿಲೋಮೀಟರ್ನಷ್ಟು ದೂರದ ಶ್ರೀಶೈಲ ಪಾದಯಾತ್ರೆಗೆ ಬೆಳಗಾವಿ, ಬಿಜಾಪುರ್, ಬಾಗಲಕೋಟೆಯ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಪಾದಯಾತ್ರೆ ಮಾಡುತ್ತಿದ್ದು ಇಲ್ಲಿನ ಅನೇಕ ಸಂಘ ಸಂಸ್ಥೆಗಳು, ಸಮಾಜದವರು, ಉದ್ಯಮಿಗಳು, ವರ್ತಕರು, ಯುವಕರು ಯಾತ್ರಿಗಳಿಗೆ ನೀಲಕಂಠೇಶ್ವರ ದೇವಸ್ಥಾನ, ಸಂತೆ ಬಜಾರ್, ಮುದಗಲ್ ಕ್ರಾಸ್, ಬಸ್ ನಿಲ್ದಾಣ, ಪೆಟ್ರೋಲ್ ಬಂಕ್, ಇನ್ನು ಕೊನೆಯದಾಗಿ ತುಂಗಭದ್ರ ಎಡದಂಡೆ ಕಾಲುವೆ ಬಳಿ ಪ್ರಸಾದ, ಹುಗ್ಗಿ, ಹೆಸರು ಬೇಳೆ ಪಾಯಸ, ರೊಟ್ಟಿ, ಪಲ್ಲೆ, ಚಟ್ನಿ, ಅನ್ನ ಸಾಂಬಾರ್, ಮೊಸರನ್ನ, ಶುದ್ಧ ನೀರು, ಮಜ್ಜಿಗೆ, ಹಣ್ಣು ವಿತರಿಸುವ ವ್ಯವಸ್ಥೆ ಮಾಡಿದ್ದಾರೆ. ವರ್ತಕರು ಭಕ್ತರು ಪಾದಯಾತ್ರೆ ಮಾಡುತ್ತಿರುವ ಭಕ್ತರ ಸೇವೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿನ ತುಂಗಭದ್ರಾ ಕಾಲುವೆಯ ಬಳಿ ಭಕ್ತರು ಶ್ರೀಶೈಲ ಪಾದಯಾತ್ರೆಗೆ ತೆರಳುತ್ತಿರುವ ಭಕ್ತರಿಗೆ ಗಜ್ಜಿನ ಮಠದ ವರರುದ್ರಮುನಿ ಮಹಾಸ್ವಾಮಿಗಳು, ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಪಾದಯಾತ್ರಿಗಳಿಗೆ ಪ್ರಸಾದವನ್ನು ಬಡಿಸಿದರು. ಪಿಲ್ಲಿ ರಾಮಾರಾವ್, ಮಲ್ಲಯ್ಯ ಗುಡಿಸಲಿ, ಶೇಖರಪ್ಪ ಬೆಳಗಲ್, ತಿಮ್ಮಣ್ಣ, ಕರಿಯಪ್ಪ, ಉಮಾಕಾಂತಪ್ಪ, ಬಸಪ್ಪ ಬ್ಯಾಳಿ, ಶಂಕರಪ್ಪ ದೇಸಾಯಿ, ಯಲ್ಲೋಜಿರಾವ್, ಶೇಖರಪ್ಪ ಹೋಟೆಲ್, ಅಖಿಲ್ ಮೇಸ್ತ್ರಿ, ರಮೇಶ್ ಗುಡಿಸಲಿ ಸೇರಿದಂತೆ ಇತರರಿದ್ದರು. ಮಲ್ಲಿಕಾರ್ಜುನ ನೀನೇ ಮಹಾದೇವ, ಈ
ಶಾಸ್ತ್ರಿ ಶೈಲಗಿರಿಯಲ್ಲಿ ನೀನೇ ಪರದೈವ, ಜ್ಯೋತಿರ್ಲಿಂಗದಲ್ಲಿ ಶ್ರೀಮಲ್ಲಿಕಾರ್ಜುನ ನೀನೇ ಮಹಾದೇವ, ಈ ಭೂಕೈಲ ಶಾಸ್ತ್ರಿ ಶೈಲಗಿರಿಯಲ್ಲಿ ನೀನೇ ಪರದೈವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೃದಯ ಸ್ಪರ್ಶಿ ಮಧುರ ಕ್ಷಣಗಳಿಗೆ ಸಾಕ್ಷಿಯಾದ ಅಲಬನೂರು ಗುರುವಂದನಾ ಕಾರ್ಯಕ್ರಮ. ಎಡದಂಡೆ ನಾಲೆಯ ನೀರಿನ ವಿಚಾರವಾಗಿ ಶಾಸಕ ಬಾದಲಿ ಹಾಗೂ ಮಾಜಿ ಶಾಸಕ ನಾಡಗೌಡ ರೈತರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಕೊಲ್ಲ ಶೇಷಗಿರಿ ರಾವ್. ಗ್ರಾಮ ಭಾರತ ಸದೃಢವಾದರೆ ದೇಶ ಸದೃಢವಾಗುತ್ತದೆ. ಮಂಜುಳಾ ಪಾಟೀಲ್. ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡದಿದ್ದರೆ ಚುನಾವಣೆ ಬಹಿಷ್ಕಾರ. ಡಾಕ್ಟರ್ ಬಸವರಾಜ ಪಿ ನಾಯಕ್ ಗುಡುಗು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.